ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ರೆಗ್ಯುಲರ್ ಆಗಿ ಎಲ್ಲ ಸ್ನೇಹಿತರು ಕನ್ನಡ ಕ್ಲಾಸಿನ ಮಾಡಲ್ವಾ ಅಂತ ಹೇಳ್ತಾ ಇದ್ರಿ ತುಂಬ ಜನ ಸ್ನೇಹಿತರು ಹೇಳ್ತಾ ಇದ್ರಿ ಸಮಾಜಗಳ ಬಗ್ಗೆ ಇನ್ನೊಮ್ಮೆ ಕ್ಲಾಸ್ ಮಾಡಿ ಮೇಡಮ್ ಯಾಕಂದರೆ ಹೈಸ್ಕೂಲಲ್ಲಿ ಓದಿದ್ದೀವಿ ಕನ್ಫ್ಯೂಸ್ ಆಗುತ್ತೆ ನೆನಪು ಹಾರಿದ್ದೀವಿ ಅಥವಾ ಒಂದ್ಸತಿ ಡೆಫಿನೇಷನ್ಗಳು ಮತ್ತೆ ಗೊತ್ತಾದರೆ ಕನ್ಫ್ಯೂಸ್ ಆಗಲ್ಲ ನಾವು ಅಂತ ಹೇಳ್ತಾ ಇದ್ರಿ ಆ ನಿಟ್ಟಿನಲ್ಲಿ ನಿಮಗೆ ಸಮಾಜಗಳ ಕುರಿತಾಗಿ ಕ್ಲಾಸನ್ನು ಮಾಡ್ತಾ ಇದ್ದೇವೆ ಹಾಗಿದ್ರೆ ಬನ್ನಿ ಸಮಾಜಗಳ ಕುರಿತಾದ ಕ್ಲಾಸಲ್ಲಿ ಒಂದಷ್ಟು ಸಮಾಜಗಳನ್ನು ಪರಿಚಯ ಮಾಡಿಕೊಳ್ಳೋಣ ಅದೆಲ್ಲಕ್ಕೂ ಮುಂಚೆ ಎಲ್ಲ ಸ್ನೇಹಿತರಿಗೆ ಕಾರ್ಯಕ್ರಮದ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿ ಯಾಕಂದ್ರೆ ಸಮಾಜಗಳಿಗೆ ಕುರಿತಾಗಿರತಕ್ಕಂತ ಪ್ರಶ್ನೆ ಖಂಡಿತ ಎಲ್ಲ ಎಕ್ಸಾಮ್ ಅದು ಎಫ್ ಡಿ ಆಗಿರಲಿ ಎಸ್ ಡಿ ಆಗಿರಲಿ ಅಥವಾ ಯಾವುದೇ ಎಕ್ಸಾಮ್ ಆಗಿರಲಿ ಭಾಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಂತೂ ಖಾಯಂಾಗಿದ್ದೇ ಇರುತ್ತೆ ಆ ಪ್ರಶ್ನೆಗಳಲ್ಲಿ ಸಮಾಸ ಎಲ್ಲರೂ ತಪ್ಪು ಮಾಡ್ತೀರಿ ಯಾಕಂದರೆ ಹೈಸ್ಕೂಲಲ್ಲಿ ಓದಿ ಡೆಫಿನೇಷನ್ ಗೊತ್ತಿಲ್ಲ ಸೊ ಆ ನಿಟ್ಟಿನಲ್ಲಿ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ನಮ್ಮ ಅಂಕಗಳನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ ಬನ್ನಿ ಸಮಾಸಗಳು ಏನು ಹಾಗಂದರೆ ಎಷ್ಟು ಸಮಾಸ ಇದೆ ಇವತ್ತು ಎಷ್ಟು ಸಮಾಸ ತಿಳ್ಕೊಳ್ಳೋಣ ಎಕ್ಸಾಂಪಲ್ಸ್ ಎಲ್ಲ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಓಕೆ ಸಮಾಸ ಅಂದರೆ ಏನು ಯಾವುದೋ ಒಂದು ಪದ ಕೊಟ್ಟು ಇದು ಯಾವ ಸಮಾಸ ಆಗುತ್ತೆ ಅಂತ ಕೇಳಿಬಿಟ್ರೆ ಅದನ್ನು ನಾವು ಬಿಡಿಸಿ ಸಮಾಸ ಹೇಳಿಬಿಡ್ಬೋದಾ ಅಥವಾ ಸಮಾಸ ಅಂದರೆ ಏನು ನೋಡೋಣ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಬರುವಂಥ ಒಂದು ಪದ ಅಥವಾ ಪದ ಆಗೋದೇನಿದೆ ಅದು ಸಮಾಸ ಆಯಿತಾ ಈ ಒಂದು ಡೆಫಿನೇಷನಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾದ್ದೇನು ಅಂದರೆ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಎರಡು ಯೂಶ್ವಲಿ ಎರಡು ಇರುತ್ತೆ ಅಥವಾ ಅನೇಕ ಪದಗಳು ಕೂಡ ಇರುತ್ತೆ ಇದು ಏನು ಆಗಬೇಕು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿ ಮಧ್ಯದಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯವನ್ನು ಏನು ಮಾಡಬೇಕು ಲೋಪ ಮಾಡಬೇಕು ಹಾಗೆ ಲೋಪ ಆಗಿ ಒಂದು ಏನು ಪದ ಆಗುತ್ತೆ ಅದನ್ನು ಸಮಾಸ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಅದು ಯಾವ ಸಮಾಸ ಅಂತ ಆಮೇಲೆ ಗುರುತಿಡಿಯೋಣ ಮರಗಾಲು ಹೆಬ್ಬಟ್ಟು ಈ ಥರದ ಪದಗಳು ಆಯಿತಾ ಹಾಗಿದ್ದರೆ ಇಲ್ಲಿ ಈಗ ಗೊತ್ತಾಯಿತು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿಕೊಳ್ಬೇಕು ಅದರಲ್ಲಿ ಬರುವಂಥ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಬೇಕು ಆಗ ಒಂದು ಪದ ಆಗುತ್ತೆ ಅದನ್ನು ಸಮಾಸ ಅಂತ ಹೇಳಿ ಕರಿತೀವಿ ಆಯಿತಾ ಹಾಗಿದ್ದರೆ ಈ ಸಮಾಸಗಳು ಅನ್ನೋದಿದೆಯಲ್ಲ ಇದನ್ನು ಹೆಂಗೆ ಡಿಫೈನ್ ಮಾಡ್ತೀರಿ ನೀವು ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದ ಏನಂತ ಹೇಳೋಣ ಆ ಪದಗಳಿಗೆ ಎಸ್ ಇಲ್ಲಿ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಅಂತ ಬಂದಾಗ ಸಮಾಸದಲ್ಲಿ ಬರುವಂತಹ ಎರಡು ಪದ ಇದೆ ಅಂದ್ಕೊಳ್ಳಿ ಒಂದನೇದಕ್ಕೆ ಏನು ಹೇಳ್ತೀರಿ ಮೊದಲನೆಯ ಪದಕ್ಕೆ ಏನು ಹೇಳ್ತೀವಿ ಅಂದರೆ ಪೂರ್ವ ಪದ ಅಂತ ಹೇಳ್ತೀವಿ ಪೂರ್ವ ಪದ ಅಂತ ಹೇಳ್ತೀವಿ ಮೊದಲನೇದನ್ನು ಪೂರ್ವ ಅಂದರೆ ಫಸ್ಟು ಬಿಗಿನ್ ಅಂತ ಅರ್ಥ ಸೊ ಪೂರ್ವ ಮೊದಲನೆಯ ಪದ ಎರಡನೇ ಪದಕ್ಕೆ ಏನು ಹೇಳ್ತೀರಿ ಉತ್ತರ ಪದ ಅಂತ ಹೇಳ್ತೀರಿ ಇಲ್ಲಿ ಮೊದಲನೇ ಪದಕ್ಕೆ ಏನಂತೀವಿ ಪೂರ್ವ ಪದ ಅಂತ ಹೇಳ್ತೀವಿ ಇನ್ನು ಎರಡನೆಯ ಪದಕ್ಕೆ ಉತ್ತರ ಪದ ಅಂಥೇಳಿ ಹೇಳ್ತೀವಿ ಹಾಗಿದ್ದರೆ ವಿಗ್ರಹ ವಾಕ್ಯವನ್ನು ಮಾಡಿ ಏನಾಗುತ್ತೆ ನೋಡಿ ಸಮಾಸವನ್ನು ಬಿಡಿಸಿ ಬರೆಯೋದಕ್ಕೆ ವಿಗ್ರಹ ವಾಕ್ಯ ಅಂತ ಹೇಳ್ತಾರೆ ಅಥವಾ ಎಕ್ಸಾಮಲ್ಲಿ ಈ ಒಂದು ಪದವನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಗುರುತಿಸಿ ಅಂತ ಕೊಟ್ಟಿರ್ತಾರೆ ಅಲ್ವಾ ವಿಗ್ರಹ ವಾಕ್ಯ ಅಂದರೆ ಏನು ಗೊತ್ತಾ ಎರಡು ಪದಗಳನ್ನು ಬಿಡಿಸಿ ಬರೆಯೋದು ಸಮಸ್ತ ಪದವನ್ನು ಬಿಡಿಸಿ ಬರೆಯೋದಕ್ಕೆ ವಿಗ್ರಹ ವಾಕ್ಯ ಅಂತಾರೆ ವಿಗ್ರಹ ವಾಕ್ಯ ಅಂದರೆ ಒಂದು ಕೊಟ್ಟಿರುವಂಥ ಶಬ್ದವನ್ನು ಬಿಡಿಸಿ ಬರೀಬೇಕು ಅದು ವಿಗ್ರಹ ವಾಕ್ಯ ಬಹಳ ತಲೆಯಲ್ಲಿ ಹೊಸ ದೊಡ್ಡ ದೊಡ್ಡ ಪದಗಳನ್ನು ಡೆಫಿನೇಷನ್ಗಳನ್ನು ತಲೆಯಲ್ಲಿ ಇಟ್ಕೊಳ್ಳದೇ ಇದ್ದರೆ ಒಂದನೇ ಪದ ಪೂರ್ವ ಪದ ಎರಡನೇ ಪದ ಉತ್ತರ ಪದ ಬಿಡಿಸಿ ಬರೆಯೋದಕ್ಕೆ ವಿಗ್ರಹ ವಾಕ್ಯ ಅಂತ ಹೇಳ್ತಾರೆ ಆಯಿತಾ ಓಕೆ ಮುಂದೆ ನೋಡಿ ಹಾಗಿದ್ರೆ ಈ ಸಮಾಸಗಳು ಅಂತಿದೆಯಲ್ಲ ಇದರಲ್ಲಿ ಎಷ್ಟು ಸಮಾಸಗಳಿದೆ ಏನು ಸಮಾಸ ಅಂದರೆ ಗೊತ್ತಾಯ್ತೀಗ ವಿಗ್ರಹ ವಾಕ್ಯ ಮಾಡೋದಂದ್ರೆ ಏನು ಗೊತ್ತಾಯಿತು ಹಾಗಿದ್ರೆ ಇಲ್ಲಿ ನೋಡಿ ನಾವು ವಿಶೇಷವಾಗಿ ಇಲ್ಲಿರುವಂಥ ಸಮಾಸಗಳ ಲಿಸ್ಟಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಈ ಸಮಾಸಗಳಲ್ಲಿ ಎಂಟು ವಿಧಗಳಿದೆ ಕನ್ನಡದಲ್ಲಿ ಎಂಟು ವಿಧಗಳಲ್ಲಿ ಸಮಾಸಗಳನ್ನು ವಿಂಗಡಣೆ ಮಾಡಿದ್ದಾರೆ ನೋಡಿ ಸಮಾಸ ಸಮಸ್ತ ಪದವಾಗುವಿಕೆ ಎಂಟು ವಿಧಗಳಲ್ಲಿ ವಿಂಗಡಿಸೋದು ಕನ್ನಡದಲ್ಲಿ ರೂಢಿ ಆಯಿತಾ ಅವುಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ ಒಟ್ಟು ಸಮಾಸಗಳಿಗೆ ಎಷ್ಟು ಹಿಂಗೂ ನಿಮಗೆ ಪ್ರಶ್ನೆ ಬರ್ಬೋದು ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಂಪಿಟೇಷನು ಮೊದಲು ಒಂದು ಲೆವೆಲಿಗಿತ್ತು ಈಗ ಟಫ್ ಆಗಿದೆ ಸೊ ಹಾಗಾಗಿ ಎಷ್ಟು ಸಮಾಸಗಳಿದೆ ಒಟ್ಟು ಎಂಟು ಸಮಾಸಗಳಿದೆ ಯಾವುದೆಲ್ಲ ನೋಡೋಣ ತತ್ಪುರುಷ ಸಮಾಸ ಕರ್ಮಧಾರ್ಯ ದ್ವಿಗು ಅಂಶಿ ದ್ವಂದ್ವ ಬಹುರ್ವಿಹಿ ಕ್ರಿಯಾ ಮತ್ತು ಗಮಕ ಸಮಾಸ ಆಯಿತಾ ಇನ್ನೊಮ್ಮೆ ಹೇಳಿ
ತತ್ಪುರುಷ ಸಮಾಸ, ಕರ್ಮಧಾರ್ಯ, ದ್ವಿಗು, ಅಂಶಿ, ದ್ವಂದ್ವ, ಬಹುರ್ವಿಹಿ, ಕ್ರಿಯಾ ಮತ್ತು ಗಮಕ ಸಮಾಸ. ಆಯಿತಾ, ಈ ಎಂಟು ಸಮಾಸಗಳಿದೆ. ಹಾಗಿದ್ರೆ ಇವತ್ತು ಎಷ್ಟು ಸಮಾಸಗಳನ್ನು ಕಲಿಯೋಣ? ಎಂಟಕ್ಕೆಂಟು ನೆನಪಿಟ್ಕೊಳ್ತೀರಾ? ಕಷ್ಟ ಆಗುತ್ತಾ? ಸರಿ, ಸ್ವಲ್ಪ ಕಲಿಯೋಣ. ಆದರೆ ಸಮಾಸಗಳ ಕುರಿತಾಗಿರುವಂಥ ಕನ್ಫ್ಯೂಷನನ್ನು ಮರ್ತು ಹೋಗುವ ರೀತಿಯಲ್ಲಿ ಕಲಿಯೋಣ. ಡೆಫಿನೇಷನ್ ಆದರೆ ಡೆಫಿನೇಷನ್, ಇಲ್ಲ ಅಂದರೆ ಟ್ರಿಕ್ ಹೇಳ್ತೀನಿ, ಅದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬೋದು. ಹಾಗಿದ್ರೆ ಸಮಾಸಗಳಲ್ಲಿ ಮೊದಲನೆಯ ಸಮಾಸ ಬಂದು ತತ್ಪುರುಷ ಸಮಾಸ. ಸ್ನೇಹಿತರೆ, ತತ್ಪುರುಷ ಸಮಾಸದ ಕುರಿತಾಗಿ ನೋಡೋಣ. ಓಕೆ, ತತ್ಪುರುಷ. ಇಲ್ಲಿ ನಾವು ಡೆಫಿನೇಷನ್ ನೆನಪಿಟ್ಕೊಳ್ಳೋದೆ, ತತ್ಪುರುಷವನ್ನು ಹೆಂಗೆ ನೆನಪಿಟ್ಕೊಳ್ಳೋದು ಆಮೇಲೆ ಹೇಳ್ತೀನಿ ನಾನು. ನೋಡಿ, ತತ್ಪುರುಷ ಸಮಾಸ ಅಂದರೆ ಎರಡು ನಾಮಪದಗಳು ಸೇರಿ ಸಮಾಸ ಆದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ತತ್ಪುರುಷ ಸಮಾಸ ಅಂತಾರೆ. ಎರಡೂ ನಾಮಪದಗಳಿದ್ದರೆ, ಎರಡೂ ನಾಮಪದಗಳು ಮೊದಲ ಪೂರ್ವ ಮತ್ತು ಉತ್ತರ ಪದ ಏನಿದೆ ಆ ಎರಡೂ ಪದಗಳಲ್ಲಿ ನಾಮಪದ ಇದ್ದರೆ ಮತ್ತು ಮೊದಲನೇ ಪದದಲ್ಲೇ ಮೊದಲನೇ ಪದದ ಅರ್ಥವೇ ಪ್ರಧಾನವಾಗಿ ಬಂದಾಗ ಏನಾಗುತ್ತೆ, ನಾವು ಅದನ್ನು ತತ್ಪುರುಷ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಎರಡೂ ನಾಮಪದಗಳು ಅಂತ ಹೇಳಿದೆ ನಾನು, ಇಷ್ಟು ಸಾಕಾ ತತ್ಪುರುಷಕ್ಕೆ? ಎರಡೂ ನಾಮಪದಗಳೇ, ಮೊದಲು ಪೂರ್ವ ಪದ ಮತ್ತು ಉತ್ತರ ಪದ ಏನಿರುತ್ತೆ ಎರಡೂ ನಾಮಪದಗಳೇ ಆಗಿರುತ್ತೆ. ಆದರೆ ಉತ್ತರ ಪದದ ಅರ್ಥ ಆಯಿತಾ, ಓಕೆ, ಇನ್ನೊಂದು ಸತಿ ಹೇಳ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಎರಡು ನಾಮಪದಗಳು ಸೇರಿ ಸಮಾಸ ಆಗುತ್ತೆ ಉತ್ತರ ಪದ, ಆಯಿತಾ, ಉತ್ತರ ಪದ, ಪೂರ್ವ ಪದ ಅಲ್ಲ, ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬಂದರೆ ಅದನ್ನು ತತ್ಪುರುಷ ಅಂತೀವಿ. ಫಾರ್ ಎಕ್ಸಾಂಪಲ್, ಎಸ್ ನೋಡೋಣ, ಇಲ್ಲಿ ಎರಡು ನಾಮಪದಗಳಿರಬೇಕು, ಉತ್ತರ ಪದದ ಅರ್ಥ ಪ್ರಧಾನವಾಗಬೇಕು, ಪೂರ್ವ ಪದ ಅಲ್ಲ, ಉತ್ತರ ಪದ, ಆಯಿತಾ, ಕನ್ಫ್ಯೂಸ್ ಆಗಬೇಡಿ. ನಾನು ಕನ್ಫ್ಯೂಸ್ ಆಗಿದ್ದರೆ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದಾನೆ. ಹಾಗಿದ್ರೆ ಓಕೆ, ಏನು ಹಂಗಂದರೆ, ಇದೆ ಇಲ್ಲಿ ಪೂರ್ವ ಮತ್ತು ಉತ್ತರ ಪದ ಎರಡೂ ಇದೆಯಾ? ಈ ಪೂರ್ವ ಮತ್ತು ಉತ್ತರ ಪದದಲ್ಲಿ ನಮಗೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರ್ತಾ ಇದೆ. ಕಾಲು ಅನ್ನುವಂಥದ್ದು ಇಲ್ಲಿ ಮುಖ್ಯ, ಕಾಲು ಆಯಿತಾ. ಇಲ್ಲಿ ಕಾಲು ಮುಖ್ಯ ಆದರೆ ಎಂಥ ಕಾಲದು? ಬರೀ ಸಾಮಾನ್ಯ ಕಾಲಲ್ಲ, ಮರದ ಕಾಲು. ಹಾಗಾಗಿ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರ್ತಾ ಇದೆ. ಮರ ಪ್ಲಸ್ ಕಾಲು, ಮರದ ಪ್ಲಸ್ ಕಾಲು, ಮರಗಾಲು, ತಾವರೆ ಅನ್ನೋದು ಇಲ್ಲಿ ಪ್ರಧಾನ. ಆದರೆ ಎಂಥ ತಾವರೆ ಅದು? ಬೆಟ್ಟದ ತಾವರೆ ಅನ್ನುವಂಥದ್ದು. ಹಾಗಿದ್ರೆ ಬೆಟ್ಟದ ತಾವರೆ, ಓಕೆ, ಕಾಲು, ಬೆಟ್ಟದ ತಾವರೆ, ಉತ್ತರ ಪದ ಹಾಸಿಗೆ, ಸಾಮಾನ್ಯ ಹಾಸಿಗೆ, ನಾಮಪದ ನೋಡಿ, ಇಲ್ಲಿ ಕಲ್ಲು ಕೂಡ ನಾಮಪದ, ಹಾಸಿಗೆ ಕೂಡ ನಾಮಪದ. ಆದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರ್ತಾ ಇದೆ. ಎಂಥ ಹಾಸಿಗೆ ಅದು? ಕಲ್ಲಿನ ಹಾಸಿಗೆ, ಕಲ್ಲು ಹಾಸಿಗೆ ಅನ್ನುವಂಥದ್ದು. ಹಾಗೇ ತಲೆಯಲ್ಲಿ ನೋವು, ತಲೆ ಕೂಡ ನಾಮಪದ, ನೋವು ನಾಮಪದ, ತಲೆಯಲ್ಲಿ ನೋವು, ತಲೆನೋವು, ಎಸ್. ಹಗಲಿನಲ್ಲಿ ಕನಸು, ಹಗಲು ಗನಸು, ತೆರಿಗೆ, ತೇರಿಗೆ ಮರ, ತೇರು ಮರ, ತೇರಿಗೆ ಮರ, ತೇರು ಮರ, ಕಣ್ಣಿನಿಂದ ಕುರುಡ, ಕಣ್ಣು ಕುರುಡ, ಆಯಿತಾ. ಓಕೆ, ಡೆಫಿನೇಷನ್ ಏನು? ಎರಡೂ ನಾಮಪದಗಳಾಗಿರಬೇಕು, ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರಬೇಕು, ಅದಕ್ಕೆ ತತ್ಪುರುಷ ಅಂತಾರೆ. ಅರ್ಥ ಆಯಿತಾ? ಓಕೆ, ನೆಕ್ಸ್ಟ್ ಕರ್ಮಧಾರೆಯ, ಕರ್ಮಧಾರೆಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಗೆ ಸಮಾನವಾಗಿದ್ದು ವಿಶೇಷಣ, ವಿಶೇಷ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಅಂತಾರೆ. ಇದರಲ್ಲೂ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತೆ. ಓಕೆ, ಉತ್ತರ ಪದ ಎರಡನೇ ಪದದ ಅರ್ಥ ಪ್ರಧಾನವಾಗಿರುತ್ತೆ ಇಲ್ಲೂ ಕೂಡ. ನೋಡಿ, ಏನು ಕರ್ಮಧಾರೆಯ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಉತ್ತರ ಪದದ ಅರ್ಥ ಪ್ರಧಾನವಾಗುತ್ತೆ ಅನ್ನೋದು ವಿಷಯ. ಮತ್ತಿಲ್ಲಿ ನೋಡಿ ವಿಶೇಷ ಏನು ಅಂದರೆ, ಪೂರ್ವೋತ್ತರ ಪದಗಳು ಎರಡು, ಪೂರ್ವ ಮತ್ತು ಉತ್ತರ ಎರಡೂ ಪದಗಳು ಏನು ಮಾಡುತ್ತೆ, ಲಿಂಗ, ವಚನ, ವಿಭಕ್ತಿ ಸಮಾನ ಆಗಿದ್ದು ವಿಶೇಷ ಮತ್ತು ವಿಶೇಷಣ ಸಂಬಂಧಗಳನ್ನು ಹೊಂದಿರುತ್ತದೆ. ಸಾಮಾನ್ಯ ಇಷ್ಟು ದೊಡ್ಡ ಡೆಫಿನೇಷನ್ ನೆನಪಲ್ಲಿ ಇಟ್ಕೊಳ್ಳಲ್ಲ, ಕಷ್ಟ. ಉತ್ತರ ಪದದ ಅರ್ಥ ಇಲ್ಲೂ ಪ್ರಧಾನ ಆಗುತ್ತೆ, ತತ್ಪುರುಷದಲ್ಲೂ ಪ್ರಧಾನ ಆಗಿತ್ತು, ಇಲ್ಲೂ ಪ್ರಧಾನ ಆಗುತ್ತೆ. ಆದರೆ ಡೆಫಿನೇಷನ್ ನೆನಪಿರೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ, ಯಾವುದು ವಸ್ತುವಿನ ವಿಶೇಷತೆಯನ್ನು, ಗುಣವನ್ನು, ಅದರ ವ್ಯಾಪ್ತಿಯನ್ನು, ವಿಶೇಷತೆಯನ್ನು, ಸ್ಪೆಷಲ್ ಇದು ಅನ್ನೋದನ್ನು ಯಾವ್ದು ಹೇಳ್ತಾ ಇರತ್ತೆ, ಅದನ್ನೇನು ಹೇಳ್ತೀರಿ, ಗುಣವನ್ನು, ವಿಶೇಷತೆಯನ್ನು, ಅಥವಾ ಏನು ಹೇಳ್ತಾರೆ, ಹೊಗಳೋದಕ್ಕೆ ಅಥವಾ ಸಂಖ್ಯಾ ಪದವನ್ನು ಹೆಚ್ಚು ವಿಜೃಂಭಿಸುವುದಕ್ಕೆ, ಅದರ ಗುಣವನ್ನು ಹೇಳೋದಕ್ಕೆ ಬಳಸುವಂಥದ್ದಕ್ಕೆ ನಾವು ಸಾಮಾನ್ಯವಾಗಿ ಈ ಒಂದು
ಕರ್ಮಧಾರಯ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಹಿರಿದು ಜೇನು. ಜೇನು ಅನ್ನೋದು ಏನು, ಇಲ್ಲಿ ಉತ್ತರ ಪ್ರದ ಪ್ರಧಾನ ಆಯಿತಾ, ಜೇನು. ಓಕೆ, ಆದರೆ ಈ ಜೇನಿನ ಹಿರಿಮೆ ಏನು ಹೇಳಿ, ಈ ಜೇನಿನ ದೊಡ್ಡತನ ಏನು ಅಂದರೆ ಇದು ಹಿರಿದಾದಂತಹ ಜೇನು ಅನ್ನುವಂಥದ್ದು. ಹಾಗೇನೆ ಇನ್ನೊಂದು ನೋಡಿ, ಇದು ಕನ್ನಡ, ಕನ್ನಡ ಭಾಷೆ, ಆದರೆ ಎಂಥ ಕನ್ನಡ, ಹಳೆಗನ್ನಡ, ಹಳೆಯದಾದಂತಹ ಕನ್ನಡ. ಇಲ್ಲೂ ಕೂಡ ಕನ್ನಡ ಇದೆ, ಆದರೆ ಈ ಕನ್ನಡ ಏನು, ಹೊಸದಾದಂತಹ ಕನ್ನಡ. ಸರ, ಎಂಥ ಸರ, ಇನಿದಾದಂತಹ, ಇಂಪಾದಂತಹ, ಸುಶ್ರಾವ್ಯವಾದಂತಹ, ಸುಮಧುರವಾದಂತಹ ಸ್ವರ ಇಂಚರ ಆಯಿತಾ. ಹಾಗೆ ಮರ ಅನ್ನುವಂಥದ್ದು ಇಲ್ಲಿ ಉತ್ತರ ಪದ ಪ್ರಧಾನ. ಮರ, ಎಂಥ ಮರ, ಹೆಮ್ಮರ ಆಯಿತಾ. ಇದನ್ನು ನಾವು ಸಾಮಾನ್ಯವಾಗಿ ಏನು ಅಂತ ತಿಳ್ಕೋಬಹುದು ಅಂತಂದರೆ, ಬಂಧುಗಳೇ, ಇದು ಒಂದು ವಸ್ತುವಿನ ವಿಶೇಷತೆಯನ್ನು ಹೇಳ್ತಾ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ, ಕಮೆಂಟ್ ಸೆಕ್ಷನ್ಗೆ ಹೇಳಬೇಕು ಬೇಗ ಬೇಗ, ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಆಯಿತಾ. ಓಕೆ, ಇನ್ನು ದ್ವಿಗು ಸಮಾಸ. ಇಲ್ಲಿ ಏನು ಮಾಡ್ಬೋದು ಗೊತ್ತಾ, ತುಂಬ ಈಸಿ. ದ್ವಿಗು ಸಮಾಸ ಸಂಖ್ಯೆಯನ್ನು ಹೇಳ್ತಾ ಇದ್ದರೆ ದ್ವಿಗು ಸಮಾಸ. ಯಾವ ಡೆಫಿನೇಷನ್ನು ತಲೆಯಲ್ಲಿ ಇಟ್ಕೊಳ್ಬೇಡಿ, ಯಾವುದನ್ನು ಹೆಚ್ಚು ಕಿರಿಕಿರಿ ಮಾಡ್ಕೊಳ್ಬೇಡಿ. ಸಂಖ್ಯೆ ಬಗ್ಗೆ, ಎರಡು, ಇಪ್ಪತ್ತು ಜನ, ದ್ವಿಗುಣ, ಇದನ್ನೆಲ್ಲ ಹೇಳ್ತಾ ಇದ್ದರೆ ಅದು ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ದರೆ ಕಣ್ಣು ಮುಚ್ಚಿ ದ್ವಿಗು ಅಂತ ಹಾಕ್ಬಿಡಿ ಅಷ್ಟೇ ಆಯಿತಾ. ನೋಡೋಣ, ಅದು ಡೆಫಿನೇಷನ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಪೂರ್ವಪದ ಸಂಖ್ಯಾಪದ ಸಂಖ್ಯಾವಾಚಕ ಆಗಿದ್ದು ಉತ್ತರದಲ್ಲಿ ನಾಮಪದದ ಜೊತೆಗೆ ಸೇರಿ ಆಗುವಂಥ ಸಮಾಸ ದ್ವಿಗು ಸಮಾಸ. ಇಲ್ಲಿ ಏನಾಗಬೇಕು, ಸಂಖ್ಯಾವಾಚಕ ಸರಿ, ಆದರೆ ಪೂರ್ವಪದದಲ್ಲಿ ಸಂಖ್ಯಾವಾಚಕ ಆಗಬೇಕಂತೆ. ಪೂರ್ವಪದ ಮೊದಲನೇ ಪದ, ಉತ್ತರ ಪದ ಅಂದರೆ ನಂತರದ ಪದ ಆಯಿತಾ. ಪೂರ್ವಪದ ಸಂಖ್ಯಾವಾಚಕ ಆಗಿರಬೇಕು, ಉತ್ತರದಲ್ಲಿ ನಾಮಪದದ ಜೊತೆಗೆ ಸೇರಿ ಆಗುವಂಥ ಸಮಾಸ ದ್ವಿಗು ಸಮಾಸ. ಸಿಂಪಲ್ ಟ್ರಿಕ್ ಏನು ಅಂದರೆ ಸಂಖ್ಯೆ ಬಗ್ಗೆ ಮಾತಾಡಿದರೆ ದ್ವಿಗು ಸಮಾಸ. ಓಕೆ, ನೋಡೋಣ. ಒಂದು ಕಣ್ಣು, ಸಂಖ್ಯೆ ಒಂದು. ಮತ್ತು ಈಗ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ಸೀದಾ ನಾವು ಹಾಕ್ತಾ ಇದ್ದೇವೆ, ಸಂಖ್ಯೆ ಇದೆ ಮೇಡಮ್, ದ್ವಿಗು ಅಂತ ಹೇಳಿದಿರಿ. ಹೌದು, ಪೂರ್ವಪದದಲ್ಲೇ ಸಂಖ್ಯೆ ಇರಬೇಕು. ಒಂದು ಕಣ್ಣು, ಒಗ್ಗಣ್ಣು, ಎರಡು ಮುಡಿ, ಇಮ್ಮುಡಿ, ಮೂರು ಮುಡಿ, ಮುಮ್ಮುಡಿ, ನಾಲ್ಕು ಮುಡಿ, ನಾಲ್ವಡಿ, ಐದು ಮುಡಿ, ಐವಡಿ ಅಥವಾ ಐದು ಮಡಿ ಆಯಿತಾ. ಹಾಗಿದ್ರೆ ಅಂಶಿ, ಡೌಟ್ ಆಗ್ತಾ ಇದೆಯಾ ತುಂಬ ಆಯಿತು ಅಂತ. ಸಂಖ್ಯೆ ಬಗ್ಗೆ ಹೇಳಿದರೆ ದ್ವಿಗು, ವಸ್ತು, ವ್ಯಕ್ತಿ ಅಥವಾ ಗುಣ ವಿಶೇಷಣಗಳನ್ನು ಹೇಳಿದರೆ ಕರ್ಮಧಾರ್ಯ. ತತ್ಪುರುಷ ಏನು ಹೇಳಿ, ಎರಡು ನಾಮಪದಗಳು ಸೇರಬೇಕು, ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರಬೇಕು, ಅದು ತತ್ಪುರುಷ. ಮುಂದೆ ಅಂಶಿ ಸಮಾಸ. ಇಲ್ಲಿ ಅಂಶಿ ಸಮಾಸದಲ್ಲೂ ಅದನ್ನು ಬಿಡಿಸಿ ಬರೆಯುವಾಗ ನಮಗೆ ಗೊತ್ತಾಗ್ಬಿಡ್ತದೆ ಇದೇ ಅಂಶಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಡೆಫಿನೇಷನ್ ನೋಡೋಣ. ಇಲ್ಲಿ ನೋಡಿ, ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವಪದದ ಅರ್ಥ ಪ್ರಧಾನವಾಗಿ ಉಳ್ಳಂತಹ ಸಮಾಸಕ್ಕೆ ಅಂಶಿ ಸಮಾಸ ಅಂತೀವಿ. ಇಲ್ಲಿ ನೋಡಿ, ಇಷ್ಟೊತ್ತು ನಾವು ಉತ್ತರ ಪದದ ಅರ್ಥವನ್ನು ಮಾತಾಡ್ತಾ ಇದ್ವಿ, ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರಬೇಕು ಅಂತ ಹೇಳ್ತಾ ಇದ್ವಿ. ಹಾಗಿದ್ರೆ ಇಲ್ಲಿ ನಮಗೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರ್ತಾ ಇತ್ತು. ಇಲ್ಲಿ ನಾವು ಫಸ್ಟ್ ಟೈಮ್ಗೆ ಪ್ರಧಾನವಾಗಿ ಪೂರ್ವ ಪದದ ಅರ್ಥವನ್ನು ತಗೊಳ್ತಾ ಇದ್ದೇವೆ. ಪೂರ್ವಪದದ ಅರ್ಥ ಬಂದರೆ ಅದನ್ನು ಏನು ಹೇಳ್ತೀರಿ, ಪ್ರಧಾನವಾಗಿ ಅಂಶ ಸಮಾಸ ಅಂತ ಹೇಳಬೇಕು. ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವವಾಗಿ ಸಂಬಂಧದಿಂದ ಸೇರಿದರೆ, ಫಾರ್ ಎಕ್ಸಾಂಪಲ್ ಅಂಗೈ ಏನಂತ ಹೇಳ್ಬಿಡಿಸ್ತೀರಿ, ಅಂಗೈ, ಅಂಗೈ, ಮುಂಗೈ ಏನಂತ ಹೇಳ್ಬಿಡಿಸ್ತೀರಿ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಪೂರ್ವಪದ, ಪೂರ್ವಪದದ ಅರ್ಥ ಪ್ರಧಾನವಾಗಿ ಬರಬೇಕು. ಪೂರ್ವಪದ ಅಂದರೆ ಯಾವುದು, ಮೊದಲನೆಯ ಪದ ಅನ್ನುವಂಥದ್ದು ಪೂರ್ವಪದ ಅಂತ ಆಗ್ತದೆ. ಆ ಕಾರಣ ಪೂರ್ವಪದ. ಇಲ್ಲಿ ಕೈ, ಕೈಯ ಅಡಿ, ಅಂಗೈ, ಇದು ಕೈ, ಇದರ ಕೆಳಗಿರೋದೇನು, ಅಂಗೈ ಆಯಿತಾ. ಕಾಲ ಅಡಿ, ಅಂಗಾಲು, ಕಾಲಿನ ಕೆಳಗೆ ಇರೋದಕ್ಕೇನು ಹೇಳ್ತೀವಿ, ಅಂಗಾಲು ಅಂತ ಹೇಳ್ತೀವಿ. ಹಾಗಿದ್ರೆ ಕೈ ಮುಂದೆ, ಕೈಯ ಮುಂದೆ ಇರೋದು ಮುಂಗೈ, ಇದು ಕೈ, ಮುಂದೆ ಇರೋದು ಮುಂಗೈ. ಜೊತೆಗೆ ಕಾಲ ಮೇಲು, ಮೇಂಗಾಲು ಅಥವಾ ಮೇಲ್ಗಾಲು ಅಂತ ಕೂಡ ಹೇಳ್ತಾರೆ. ಕಾಲ ಮೇಲು, ಮೇಲ್ಗಾಲು ಅಥವಾ ಮೇಂಗಾಲು ಆಯಿತಾ. ಓಕೆ, ಬಿಡಿಸೋದ್ರಲ್ಲೇ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದೆ ಅಂಥೇಳಿ. ಆ್ಯಂಡ್ ಇವತ್ತು ನಾವು ನಿಮಗೆ ತತ್ಪುರುಷ, ಕರ್ಮಧಾರ್ಯ, ದ್ವಿಗು ಹಾಗೂ ಅಂಶಿ ಕುರಿತಾಗಿ ಹೇಳಿದ್ವಿ. ಸಮಾಸ ಅಂದರೆ ಏನು, ಸಮಾಸದಲ್ಲಿ ಎಷ್ಟು ಪದ ಅಂತ ಗೊತ್ತಾಯಿತು ಅಂತ ಭಾವಿಸ್ತೇನೆ. ಮುಂದಿನ ಕ್ಲಾಸಲ್ಲಿ ಉಳಿದಂಥ ನಾಲ್ಕು ಸಮಾಸಗಳ ಕುರಿತಾಗಿ ಹೇಳ್ತೇವೆ. ನೀವು ಹೆಚ್ಚು ಓದಿ, ಡೆಫಿನೇಷನ್ ಅನ್ನು ನೆನಪಿಟ್ಕೊಳ್ಳಿ, ಟ್ರಿಕ್ಸ್ಗಳು ಕೂಡ ನಿಮಗೆ ಗೊತ್ತಾಗಿದೆ. ಜೊತೆಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಎಕ್ಸಾಂಪಲ್ಗಳನ್ನು ಬರೆದು ತೆಗೀರಿ, ನಿಮಗೆ ಸಮಾಸಗಳಲ್ಲಿ ಬರುವಂಥ ಅಂಕ ಕಾಯಂ ಆಗಿ
ಉಳಿಯುತ್ತೆ. ಆಯ್ತಾ, ಸಮಾಸ ಏನು ಅಂತ ಓದಿ ನೆನಪಲ್ಲಿಟ್ಕೊಳಕ್ಕಾಗದ ಜಾಸ್ತಿ ಕನ್ಫ್ಯೂಸ್ ಮಾಡುವಂಥದ್ದು ಏನಲ್ಲ. ಆಯಿತಾ, ಥ್ಯಾಂಕ್ ಯು. ಮತ್ತು ಇನ್ನಷ್ಟು ಸಮಾಸಗಳ ಉಳಿದಂಥ ಸಮಾಸಗಳ ಕುರಿತಾಗಿ ಹೇಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್. ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.